ನಮಸ್ಕಾರ ಸ್ನೇಹಿತರೆ, ನಾನೀಗ ಲಾಲ್ಬಾಗ್ ಒಳಗಡೆ ಬಂದಿದ್ದೀನಿ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ, ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಜನ ತುಂಬನೇ ಬರ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಎರಡು ಮೂರು ರಜೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಇವತ್ತು ನಾನು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀನಿ. ಒಳಗಡೆ ಹೋಗ್ತಾ ಇದ್ದೀನಿ ಲಾಲ್ಬಾಗ್ನಲ್ಲಿ. ಏನಿದೆ, ಯಾವ್ಯಾವ ರೀತಿಯ ಅಟ್ರಾಕ್ಷನ್ಗಳಿವೆ ಅವೆಲ್ಲವನ್ನು ಹೇಳ್ತೀನಿ. ನೋಡ್ತಾ ಇರಿ, ಸ್ಟೇ ಟ್ಯೂನ್. ವೆಲ್ಕಮ್ ಮಾಡೋದಕ್ಕೆ ಮೊದಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಎಚ್ ಮರೀಗೌಡ ಅವರ ಒಂದು ಪ್ರತಿಮೆಗೆ ಹೂವನ್ನು ಹಾಕಿ ಒಂದು ಆಕರ್ಷಣೆಯನ್ನು ಕೊಟ್ಟಿದ್ದಾರೆ. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ರಜಾ ದಿನ ಆಗಿರೋದ್ರಿಂದ ಜನರು ಕೂಡ ಇವತ್ತು ತುಂಬಾ ಬಂದಿದ್ದಾರೆ. ಎಲ್ಲರೂ ಕೂಡ ಸಣ್ಣ ಪುಟ್ಟ ಮಕ್ಕಳ ಆಟಿಕೆಗಳನ್ನು, ಮಕ್ಕಳ ತಿಂಡಿಗಳನ್ನು ಕೊಳ್ಳೋದು, ಅದರ ಜೊತೆಯಲ್ಲಿ ನಿಮಗೆ ಬೇಕಾಗಿರುವಂಥ ಆಟ ಸಾಮಾನುಗಳು ಅವನ್ನು ಕೊಳ್ಳುವಂಥದ್ದು, ಇದೆಲ್ಲ ಗಡಿಬಿಡಿಗಳು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಸೆಲ್ಫಿ ಫೋಟೋ ವಿಡಿಯೋಗಳ ಬಗ್ಗೆ ಕೇಳಬೇಕಾ? ಅದ್ರ ಬಗ್ಗೆ ಕೇಳೋ ಅವಶ್ಯಕತೆಯೇ ಇಲ್ಲ. ಮುಂದೆ ಹೋಗೋಣ, ಬನ್ನಿ. ಸಮಯ 1:50 ಆಗ್ತಾ ಇದೆ. ಎಚ್ ಎಮ್ ಟಿ ವಾಚಸ್ ಅವರ ಈ ಒಂದು ವಾಚ್ ಸರಿಯಾದ ಸಮಯವನ್ನು ತೋರಿಸ್ತಾ ಇದೆ. ಎಚ್ ಎಮ್ ಟಿ ಕಂಪ್ನಿ ಅಂತೂ ಇಲ್ಲ, ಆದರೆ ಅವರಿಂದ ಕೊಡಲ್ಪಟ್ಟಂಥ ಈ ಒಂದು ವಾಚ್ ಗಡಿಯಾರ ತುಂಬ ಚೆನ್ನಾಗಿ ಟೈಮನ್ನು ತೋರಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ವಿಶೇಷ ಆಕರ್ಷಣೆ ಪುನೀತ್ ರಾಜ್ಕುಮಾರ್. ಅಗಲಿದ ಈ ನಟನ ಒಂದು ಪೋಸ್ಟರ್ ಜೊತೆ ಫೋಟೋ ತೆಕ್ಕೊಳ್ಳುವಂಥ ಒಂದು ಆಸೆ ಎಲ್ರಿಗೂ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಇವತ್ತು ರಜಾ ದಿನ ಇರೋದ್ರಿಂದ ಸಹಜವಾಗಿ ಜನ ಜಾಸ್ತಿ ಬಂದಿದ್ದಾರೆ. ಎಲ್ಲರೂ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಜೊತೆ ಜೊತೆಗೆ ಮಕ್ಕಳು ಮರಿಗಳು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಬೇಕಾಗಿರುವಂಥ ಬಲೂನ್ಸ್ ಬೇಕಾ, ಬಬಲ್ಸ್ ಬೇಕಾ, ಜ್ಯೂಸ್ ಬೇಕಾ, ಕಡಲೆಪುರಿ ಬೇಕಾ, ಎಲ್ಲ ಇಲ್ಲಿ ಸಿಗುತ್ತೆ. ವ್ಯಾಪಾರನೂ ಚೆನ್ನಾಗಾಗತ್ತೆ, ಅದ್ರ ಜೊತೆಯಲ್ಲಿ ಮಕ್ಕಳಿಗೂ ಎಂಜಾಯ್ಮೆಂಟ್, ದೊಡ್ಡವರಿಗೊಂದು ರಿಲ್ಯಾಕ್ಸೇಷನ್ ಎಲ್ಲ ಇವತ್ತು ಇಲ್ಲಿ ಸಿಗ್ತಾ ಇದೆ. ಎಲ್ಲಿ ನೋಡಿದರೂ ಜನವೋ ಜನ, ತುಂಬ ಜನ, ಬಹಳಷ್ಟು ಜನ. ಕಾರಣ ಇವತ್ತು ರಜೆ, ಮಕ್ಕಳಿಗೂ ಕೂಡ ರಜೆ ಇರೋದ್ರಿಂದ, ಸರ್ಕಾರಿ ಕಚೇರಿಗಳಿಗೂ ಕೂಡ ರಜೆ ಇರೋದ್ರಿಂದ ಸಹಜವಾಗಿ ಇವತ್ತು ಎಲ್ಲರೂ ಕೂಡ ಲಾಲ್ಬಾಗ್ಗೆ ಲಗ್ಗೆ ಇಟ್ಟಿದ್ದಾರೆ, ಫಲಪುಷ್ಪ ಪ್ರದರ್ಶನ ನೋಡಬೇಕು ಅನ್ನುವಂಥ ದೃಷ್ಟಿಯಿಂದ. ಅದರ ಜೊತೆಯಲ್ಲಿ ಇಲ್ಲಿ ಆಟ ಸಾಮಾನುಗಳು, ತಿನ್ನುವಂಥ ತಿನಿಸುಗಳು, ತಿಂಡಿ ತಿನಿಸುಗಳು ಎಲ್ಲ ಕೂಡ ಸಿಗ್ತಾ ಇರೋದ್ರಿಂದ ಸಹಜವಾಗಿ ಜನ ಇವತ್ತು ಜಾಸ್ತಿ. ಜೊತೆಯಲ್ಲಿ ಮೋಡ ಕವಿದ ವಾತಾವರಣ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಮಳೆ ಬರುತ್ತೆ ಹೋಗುತ್ತೆ, ಆದರೆ ಇಷ್ಟೋ ತನಕ ಮಳೆ ಬಂದಿಲ್ಲ. ನಿಮಗೇನಾದರೂ ಬರಬೇಕು ಅಂತ ಅನಿಸಿದರೆ ಆಗಸ್ಟ್ 15ನೇ ತಾರೀಕು ತನಕ ನಿಮಗೊಂದು ಅವಕಾಶ ಇದೆ. 5ರಿಂದ ಆಗಸ್ಟ್ 15ರ ತನಕ ಈ ಒಂದು ಫಲಪುಷ್ಪ ಪ್ರದರ್ಶನ ಇರುತ್ತೆ ಲಾಲ್ಬಾಗಲ್ಲಿ. ಒಳಗಡೆ ಬರ್ತಾ ಇದ್ದೀವಿ. ಅಲ್ಲಿ
ಇಲ್ಲಿ ಸಂಜೆ ಹೊತ್ತಲ್ಲಿ ಅಥವಾ ಕೆಲವೊಂದು ಒಕೇಶನ್ ಟೈಮಲ್ಲಿ ಬ್ಯಾಂಡ್ ಸೆಟ್ ಇದು ಮಾಡ್ತಾರೆ ಸಾಕಪ್ಪ ಗೇಮ್ಸ್ ಎಲ್ಲ ಇಡ್ತಾರೆ ಜಾಸ್ತಿ ಹೋದ್ರೆ ಮತ್ತೆ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ ಗೊತ್ತಲ್ಲ ನಿಮಗೆ ಹಾಡುಗಳು ಇತ್ತೀಚೆಗಂತೂ ಬಹಳ ಕಷ್ಟ ಆಗಿಬಿಟ್ಟಿದೆ ಹಾಡುಗಳನ್ನೆಲ್ಲ ಸ್ವಲ್ಪ ಹಿಂದೆ ಬ್ಯಾಕ್ ಸೈಡಲ್ಲಿ ಏನಾದರೂ ಒಂದು ಸಣ್ಣದು ಕೇಳಿಸ್ತು ಅಂದರೆ ಯೂಟ್ಯೂಬ್ ಅವರು ನಮ್ಮ ಮೇಲೆ ಒಂದು ಕಾಪಿರೈಟ್ ಕ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ ಸ್ಟಾಪ್ ಕೊಡ್ತೀನಿ ರಪ್ಪ ಮಳೆ ಬರೋ ಹಾಗೆ ಕಾಣಿಸ್ತಾ ಇದೆ ಆದರೂ ಜನ ತುಂಬಾ ಇದ್ದಾರೆ ಈಗ ಸೀದಾ ನೇರವಾಗಿ ಗ್ಲಾಸ್ ಹೌಸ್ ಹತ್ರ ಬರ್ತಾ ಇದ್ದೀನಿ ಎದುರುಗಡೆ ಒಂದು ಸುಂದರವಾದಂಥ ಕಾರಂಜಿ ಫೌಂಟೇನ್ ಇದೆ ಫೋಟೋಗಳು ಸೆಲ್ಫಿಗಳು ಎಲ್ಲ ಬಹಳ ಜನ ಅದರ ಸುತ್ತುವರೆದುಕೊಂಡು ತಗೊಳ್ತಾ ಇದ್ದಾರೆ ಲಾಲ್ಬಾಗ್ನಲ್ಲಿರೋದು ದೊಡ್ಡವರಿಗೆ 75 ರೂಪಾಯಿ 12 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ 25 ರೂಪಾಯಿ ಟಿಕೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಜನ ಜಂಗುಳಿ ತುಂಬಾ ಜನ ಬಂದಿದ್ದಾರೆ ಇವತ್ತು ಮಳೆ ಬಿಡ್ತು ಜೋರು ತುಂಬಾ ಮೋಡ ಆಗಿತ್ತು ಆದ್ರೆ ಮಳೆ ಬರುತ್ತೆ ಅನ್ನುವಂತ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು ಆದ್ರೆ ಈಗ ಮಳೆ ಬಿಡ್ತಾ ಇದೆ ಅದೊಂದು ಒಳ್ಳೆ ಕೆಲಸ ಈಗ ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದೀನಿ ಸಡನ್ ಆಗಿ ಶಾಕಿಂಗ್ ಇಷ್ಟೊಂದು ಬಿಸಿಲು ಬಂದ್ಬಿಡ್ತು ನೋಡಿ ಇಷ್ಟೊತ್ತನಕ ಮಳೆ ಬಂದೇ ಬರುತ್ತೆ ಅನ್ನುವಂತ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು ಆದ್ರೆ ಈಗ ಮಳೆ ಬರ್ತಾ ಇದೆ ಅಲ್ಲ ಬಿಸಿಲು ಬರ್ತಾ ಇದೆ ನೋಡಿ ಜನ 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 ಕಾಲ್ ಹಾಕೋದಿಕ್ಕೆ ಜಾಗ ಇಲ್ಲ ಅಷ್ಟೊಂದು ಜನ ಓ ದೇವ್ರೆ ಓ ದೇವ್ರೆ ಇಂಥ ದೊಡ್ಡ ಕ್ಯೂ ಇದೆಯಾ ಇದು ಗಾಜನೂರಿನಲ್ಲಿರುವಂಥ ಅಣ್ಣಾವರ ಮನೆಯ ಪ್ರತಿಬಿಂಬ ಅದೇ ರೀತಿಯಲ್ಲಿ ಗಾಜನೂರಿನಲ್ಲಿ ಅಣ್ಣಾವರದ ಯಾವ ರೀತಿ ಮನೆ ಇದೆ ಅದೇ ಥರದ ಒಂದು ಮನೆಯನ್ನು ಇಲ್ಲಿ ಹೂಗಳಿಂದ ಕ್ರಿಯೇಟ್ ಮಾಡಿದ್ದಾರೆ ಎದುರುಗಡೆ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಫೋಟೋ ಕೂಡ ಇಟ್ಟಿದ್ದಾರೆ ಒಳಗೆ ಹೋಗಬೇಕಾ ಬೇಡ ಅನ್ನೋದನ್ನು ಈಗ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನು ಒಳಗೆ ಹೋಗೋದಕ್ಕೆ ಮಿನಿಮಮ್ 1 ಅವರ್ ಬೇಕಿದ್ದವು ಅಂಥ ಒಂದು ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿದೆ ಯಾಕಂದರೆ ಇವತ್ತು ಹಾಲಿಡೇ ಆಗಿರೋದ್ರಿಂದ ಜನ ಜಾತ್ರೆ ಸಿಕ್ಕಾಪಟ್ಟೆ ಜನ ಒಳಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದಿವತ್ತು ನಾವು ಹೋದಂಗೆ ಅದಕ್ಕೆ ಹೊರಗಡೆನೇ ನಿಂತ್ಕೊಂಡು ಕೈ ಮುಗಿದು ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದರೆ ಆಮೇಲೆ ಶೂಟಿಂಗ್ ಇದೆ ನನಗೆ ಲೇಟ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಇಷ್ಟೊಂದು ಜನ ಜನವೋ ಜನ ಬಂದೆ ಲಾಲ್ಬಾಗ್ ಒಳಗಡೆ ಹೋಗಿ ನಿಮಗೆಲ್ಲ ತೋರಿಸೋಣ ಅಂತ ಬಂದೆ ಆದರೆ ಈ ಕ್ಯೂ ನೋಡಿದೆ ಇವತ್ತು ಖಂಡಿತವಾಗ್ಲೂ ತೋರಿಸೋದಕ್ಕೆ ಅವಕಾಶ ಇಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಷ್ಟೇ ಜನ ಕೂಡ ತುಂಬ ಜಾಸ್ತಿ ಇದೆ 3 ಗಂಟೆಗೆ ಶೂಟಿಂಗ್ ಇದೆ ಅಲ್ಲಿ ಪಾಪ ಅವ್ರಿಗೆಲ್ಲ ಲೇಟ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿಗೆ ಕಳ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊತ ಇದ್ದೀನಿ ಮತ್ತೆ ವಾಪಸ್ ಇನ್ನೊಂದು ದಿನ ಬಂದು ಒಳಗಿರೋ ವಿಷಯಗಳನ್ನೆಲ್ಲ ತೋರಿಸ್ತೀನಿ ಏನೇನಿದೆ ಅನ್ನೋದನ್ನು ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು